ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ಆರ್ಭಟಕ್ಕೆ ಬಾಕ್ಸ್ ಆಫೀಸ್ ಉರಿಸ್. ಹಳೆ ದಾಖಲೆಗಳೆಲ್ಲ ಪೀಸ್ ಪೀಸ್ ಎಂಬ ಶೀರ್ಷಿಕೆಗಳನ್ನು ನೋಡಿದವರೆಲ್ಲ ಹೆಬ್ಬುಲಿ ಗಳಿಕೆಯ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಂಡಿದ್ದಾರೆ. ಹೆಬ್ಬುಲಿ ಮೊದಲ ದಿನ ಎಷ್ಟು ಕಲೆಕ್ಷನ್ ಮಾಡಿತ್ತು, ಮೊದಲ ವಾರಾಂತ್ಯಕ್ಕೆ ಎಷ್ಟು ಹಣ ಬಂದಿತ್ತು, ಒಟ್ಟು ಎಷ್ಟು ಗಳಿಸಬಹುದು ಎಂಬ ಕುತೂಹಲ ಎಲ್ಲರನ್ನ ಕಾಡುತ್ತಿತ್ತು. ಇನ್ನು ಈ ಪ್ರಶ್ನೆಗಳು ಇಡೀ ಗಾಂಧಿನಗರದಲ್ಲಿ ಬಿಸಿಬಿಸಿ ಚರ್ಚೆಯಾಗಿದೆ. ಆದರೆ ಇದಕ್ಕೆಲ್ಲ ಹೆಬ್ಬುಲಿ ಚಿತ್ರತಂಡ ಬ್ರೇಕ್ ಹಾಕಿದೆ. ಇತ್ತೀಚೆಗಷ್ಟೇ ಹೆಬ್ಬುಲಿ ಚಿತ್ರದ ಸಕ್ಸಸ್ ಪ್ರೆಸ್ ಮೀಟ್ ನಲ್ಲಿ ಆಯೋಜಿಸಿದ್ದ ಚಿತ್ರತಂಡ ಲೆಕ್ಕಾಚಾರದ ಕುತೂಹಲಕ್ಕೆ ತೆರೆ ಎಳೆದಿದೆ. ಈ ವೇಳೆ ಮಾತನಾಡಿದ ಕಿಚ್ಚ ಸುದೀಪ್ ಕಲೆಕ್ಷನ್ ಸಂಸ್ಕೃತಿ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೆಬ್ಬುಲಿ ಚಿತ್ರವನ್ನ ಮೈಸೂರು ಪ್ರದೇಶಗಳಲ್ಲಿ ವಿತರಿಸಿರುವ ಜಾಕ್ ಮಂಜು ಪ್ರಕಾರ ಮೊದಲ ದಿನದಿಂದ ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರಿಸುತ್ತಿರುವ ಹೆಬ್ಬುಲಿ 5 ದಿನಗಳಲ್ಲಿ ಸುಮಾರು 30 ಕೋಟಿ ಗಳಿಸಿದೆಯಂತೆ. ಆದರೆ ವರದಿಗಳ ಪ್ರಕಾರ ಹೆಬ್ಬುಲಿ ಮೊದಲ ದಿನ 10 ಕೋಟಿ ಗಳಿಸಿದ್ರೆ ಮೊದಲ 3 ದಿನಗಳಲ್ಲಿ 20 ಕೋಟಿಯವರೆಗೂ ಕಲೆಕ್ಷನ್ ಮಾಡಿತ್ತಂತೆ. ಹೆಬ್ಬುಲಿ ಕಲೆಕ್ಷನ್ ಕನ್ನಡ ಚಿತ್ರರಂಗದಲ್ಲಿ ಭಾರಿ ಚರ್ಚೆಯಾಗುತ್ತಿದೆ. ಈ ವಿಚಾರವಾಗಿ ಸುದೀಪ್ ಕೂಡ ಪ್ರತಿಕ್ರಿಯಿಸಿದ್ದು ಕಲೆಕ್ಷನ್ ವಿಚಾರದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ, ಕಲೆಕ್ಷನ್ ಸಂಸ್ಕೃತಿಯ ಬಗ್ಗೆ ವಿರೋಧಾನೂ ವ್ಯಕ್ತಪಡಿಸಿದ್ದಾರೆ. ಕಲೆಕ್ಷನ್ ಯಾಕೆ ಪ್ರಕಟ ಮಾಡುತ್ತಾರೆ ಅಂದ್ರೆ, ಒಂದು ನಾವು ಬೇರೊಬ್ಬರಿಗಿಂತ ದೊಡ್ಡವರು ಅಂತ ತೋರಿಸಿಕೊಳ್ಳುವುದಕ್ಕೆ, ಎರಡನೆಯದು ಯಾರನ್ನಾದರೂ ನಂಬಿಸೋಕೆ. ಈ ಎರಡೂ ನಮಗೆ ಬೇಡ. ಈ ವಾರ ನಮ್ಮದು ಜಾಸ್ತಿ ಆಗಿರಬಹುದು, ಮುಂದಿನ ವಾರ ಮತ್ತೊಬ್ಬರನ್ನ ಜಾಸ್ತಿ ಆಗುತ್ತೆ, ಅದು ಬೇಡ. ಸಿನಿಮಾ ಎನ್ನುವುದು ಮನರಂಜನೆ ಮಾತ್ರ ಎಂದು ಸುದೀಪ್ ಹೇಳಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.